ಕಳೆದ ಎರಡು ವರ್ಷದಿಂದ ನನೆಗುತ್ತಿಗೆ ಬಿದ್ದ ಹುದಾ ಮಹಾನಗರ ಪಾಲಿಕೆ ಚುನಾವಣೆಗೆ ಇದೀಗ ಪೂರಕ ಸಿದ್ದತೆ ನಡೆಸುವಂತೆ ಚುನಾವಣಾ ಆಯೋಗ ಸೂಚನೆ ನೀಡಿದೆ ಇದರ ಬೆನ್ನಲ್ಲೇ ಪಾಲಿಕೆ ವ್ಯಾಪ್ತಿಯಲ್ಲಿ ವಲಯ ಕಚೇರಿವಾರು ಮೇಜರ್ ಸರ್ಜರಿ ಆರಂಭಗೊಂಡಿದ್ದು ಚುನಾವಣಾ ಚಟುವಟಿಕೆಗಳ ಜೊತೆಗೆ ಆಡಳಿತ ವ್ಯವಸ್ಥೆ ಸುಧಾರಣೆ ಮತ್ತಷ್ಟು ಬಲವಂತಾಗಿದೆ ಹೌದು ಮಹಾನಗರ ಪಾಲಿಕೆ ಚುನಾವಣೆಯ ದೃಷ್ಟಿಕೋನದ ಜೊತೆ ಜೊತೆಗೆ ಇದೇ ವೇಳೆ ಜಡ್ಡುಗಟ್ಟಿದ ವಾತಾವರಣವನ್ನು ತೆಳಿಗೊಳಿಸಲು ಸುಗಮ ಆಡಳಿತ ವ್ಯವಸ್ಥೆ ರೂಪಿಸಲು ಮುಂದಾಗಿರುವ ಪಾಲಿಕೆ ಆಯುಕ್ತರು ವಲಯ ಕಚೇರಿಯ ವಿವಿಧ ಭಾಗಗಳಲ್ಲಿ ಹಲವು ವರ್ಷಗಳಿಂದ ಬೇರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ವಲಯವಾರು ವರ್ಗಗಳಾಗಿ ಆದೇಶ ಹೊರಡಿಸಿದ್ದಾರೆ ಎರಡು ವರ್ಷಕ್ಕೂ ಅಧಿಕ ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಪಾಲಿಕೆ ಆಯುಕ್ತರು ವರ್ಗಾವಣೆಗೊಳಿಸಿದ್ದಾರೆ ಅಲ್ಲದೆ ಹುದಾ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿಯೇ ಏಕಕಾಲದಲ್ಲಿ ಇಷ್ಟು ಪ್ರಮಾಣದ ಸಿಬ್ಬಂದಿ ವರ್ಗಾವಣೆ ಕ್ರಮ ಕೈಗೊಂಡಿರುವುದು ಇದೇ ಮೊದಲು ಪಾಲಿಕೆ ವ್ಯಾಪ್ತಿಯ ಹನ್ನೆರಡು ವಲಯ ಕಚೇರಿಯಲ್ಲೂ ಇದೀಗ ವಲಯಾಧಿಕಾರಿಗಳು ಹೊರತುಪಡಿಸಿ ಬಹುತೇಕ ಸಿಬ್ಬಂದಿ ಬದಲಾವಣೆಗೊಂಡಿರುವುದು ವಿಶೇಷ ಸದ್ಯ ವರ್ಗಗೊಂಡ ಬಹುತೇಕ ಸಿಬ್ಬಂದಿ ಕಳೆದ ಹತ್ತು ಹದಿನೈದು ವರ್ಷ ಮೇಲ್ಪಟ್ಟ ಒಂದೇ ಸ್ಥಳದಲ್ಲಿಯೇ ಕಾರ್ಯನಿರ್ವಹಿಸಿದ್ದಾರೆ ಎದುರೊಟ್ಟಿಗೆ ಒಂದೇ ಸ್ಥಳದಲ್ಲಿ ನಾಲ್ಕೈದು ವರ್ಷ ಮೇಲ್ಪಟ್ಟ ಕಾರ್ಯನಿರ್ವಹಿಸಿದ ಸಿಬ್ಬಂದಿಯನ್ನ ಜೋಡಿಸಿ ವಲಯ ಕಚೇರಿಗಳ ಆಡಳಿತ ವ್ಯವಸ್ಥೆಯನ್ನೇ ಪುನರಚನೆಗೊಳಿಸಿದ್ದು ವಿಶೇಷ ಸದ್ಯ ಎರಡು ವರ್ಷ ಮೀರಿದ ಸಿಬ್ಬಂದಿ ಹೊರತುಪಡಿಸಿ ಬಹುತೇಕರನ್ನ ಪಾಲಿಕೆ ಆಯುಕ್ತರು ವರ್ಗಾವಣೆಗೊಳಿಸಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಸದ್ಯ ಅರವತ್ತೊಂದು ಕರವಸೂಲಿಗಾರ ಸಿಬ್ಬಂದಿ ಮೂರು ದ್ವಿತೀಯ ದರ್ಜೆ ಸಹಾಯಕರು ಗೌರವಧನದ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎಂಟು ಆರೋಗ್ಯ ನಿರೀಕ್ಷಕರು ಇಪ್ಪತ್ತೆಂಟು ಹಿರಿಯ ಮತ್ತು ಕಿರಿಯ ಅಭಿಯಂತರು ನಾಲ್ಕು ಸಹಾಯಕ ಕಂದಾಯ ಅಧಿಕಾರಿಗಳು ಏಳು ಪ್ರಥಮ ದರ್ಜೆಯ ಕಂದಾಯ ನಿರೀಕ್ಷಕರು ಐದು ಹಿರಿಯ ಆರೋಗ್ಯ ನಿರೀಕ್ಷಕರು ಇಪ್ಪತ್ತೆರಡು ಕಿರಿಯ ಆರೋಗ್ಯ ನಿರೀಕ್ಷಕರು ಹಾಗೂ ನಾಲ್ಕು ಆರೋಗ್ಯ ನಿರೀಕ್ಷಕರು ತರಬೇತಿ ಹೊಂದಿದ ದ್ವಿತೀಯ ದರ್ಜೆ ಸಹಾಯಕರನ್ನ ಪಾಲಿಕೆ ಆಯುಕ್ತ ಸುರೇಶ್ ಇಟ್ನಾಳ್ ವರ್ಗಾವಣೆಗೊಳಿಸಿ ಆದೇಶ ಹೊರಪಡಿಸಿದ್ದಾರೆ ಅಲ್ಲದೆ ವರ್ಗಾವಣೆಗೊಂಡ ಸಿಬ್ಬಂದಿ ಮತ್ತು ಅಧಿಕಾರಿಗಳು ತಕ್ಷಣವೇ ನಿಗದಿತ ಸ್ಥಳಕ್ಕೆ ಹಾಜರಾಗುವಂತೆ ಕಟ್ಟುನಿಟ್ಟಿನ ಆದೇಶ ರವಾನಿಸಿದ್ದಾರೆ ಸದ್ಯ ಧಾರವಾಡದಲ್ಲಿರುವ ನಾಲ್ಕು ಮತ್ತು ಹುಬ್ಬಳ್ಳಿಯಲ್ಲಿರುವ ಎಂಟು ವಲಯ ಕಚೇರಿಗಳಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಸಿಬ್ಬಂದಿಯನ್ನ ಆಯಾ ವ್ಯಾಪ್ತಿಯಲ್ಲಿಯೇ ವರ್ಗಾವಣೆ ಮಾಡಲಾಗಿದೆ ಈ ಮಧ್ಯೆ ಹೆಚ್ಚು ವರ್ಷಗಳ ಕಾಲ ಮತ್ತು ವಿವಿಧ ಬಗೆಯ ದೂರುಗಳು ಬಂದಿರುವಂತಹ ಸಿಬ್ಬಂದಿಯನ್ನ ಆಯಾ ವ್ಯಾಪ್ತಿ ಮೀರಿ ವರ್ಗಾವಣೆಗೊಳಿಸಲಾಗಿದೆ ಈ ಮಧ್ಯೆಯೂ ಕೆಲ ಸಿಬ್ಬಂದಿ ರಾಜಕೀಯ ಒತ್ತಡ ತಂದು ತಮ್ಮ ವರ್ಗಾವಣೆಯನ್ನ ರದ್ದುಪಡಿಸುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಆದರೆ ಪಾಲಿಕೆ ಆಯುಕ್ತರು ಮಾತ್ರ ಯಾವುದಕ್ಕೂ ಮಣೆ ಹಾಕುತ್ತಿಲ್ಲ ಹೀಗಾಗಿ ಇದು ಕೆಲ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಎಂಬುದು ವಾಸ್ತವ